ಸೊ ನಿಮ್ಮೆಲ್ಲರ ಕರ್ತವ್ಯವನ್ನು ಪ್ರಖ್ಯಾತಿ ಮಾಡುವಂಥದ್ದು ಅಲ್ಲ, ನಮ್ಗೆ ನಮ್ಗೊಂದು ಆ ಸೇವೆ ಕೊಟ್ಟಿದ್ದಾನೆ ಅಷ್ಟೇ. ಅವನು ವರ್ಲ್ಡ್ ಫೇಮಸ್, ಯೂನಿವರ್ಸಲ್ ಫೇಮಸ್, ಬಟ್ ನಮ್ಗೊಂದು ಅವಕಾಶ ಕೊಡ್ತಿದ್ದಾನೆ. ಇನ್ನೊಂದು ಕರ್ಮಾಂಗಿರಿ ಯೋಗಿ ಅಂತೇಳಿ, ಹೇಗೆ ಈ ಕರ್ಮಾಂಗಿರಿ ಯೋಗಿ ಅಂತೇಳಿ ಜಗನ್ನಾಥ, ಈ ಕರ್ಮಾಂಗಿರಿ ಯೋಗಿ ಅವನೊಂದು ಗರ್ವವನ್ನು ಹೇಗೆ ತೆಗೆದು ಬಿಟ್ಟಿದ್ದು, ಗರ್ವ ಗಂಜನಲಿಲ್ಲ. ಇದಕ್ಕೆ ಮುಂಚೆ ಹೇಳಿದೆಲ್ಲ ಯಾವುದಕ್ಕೆ ಬರ್ತದೆ, ಇದೆಲ್ಲ ಭಕ್ತ ಮನರಂಜನೆಗೆ ಬರ್ತದೆ. ಇದಕ್ಕೆ ಮುಂಚೆ ಹೇಳಿದಲ್ಲಿ ಪಾಸ್ಟ್ ಟೈಮ್ಸ್ ಎಲ್ಲ ಭಕ್ತರ ಮನರಂಜನೆ ಮಾಡೋದು. ಇನ್ನೊಂದು ಪತಿತ ಪಾವನ ಜಗನ್ನಾಥ ಕೂಡ ಬರೆದಿಟ್ಟಿದ್ದೇನೆ, ಅದು ಟೈಮ್ ಸರಿ ಹೋಗ್ಲಿಕ್ಕಿಲ್ಲ. ಕರ್ಮಾಂಗಿರಿ ಯೋಗಿ, ಈ ಕರ್ಮಾಂಗಿರಿ ಯೋಗಿ ಇವನು ಹಿಮಾಲಯದಲ್ಲಿ ತುಂಬ ವರ್ಷ ತಪಸ್ಸು ಮಾಡಿದಂಥ ಯೋಗಿ. ಹಿಮಾಲಯದಲ್ಲಿ ತುಂಬ ವರ್ಷ ತಪಸ್ಸು ಮಾಡಿ ಒಳ್ಳೆ ಶಕ್ತಿ ಸಂಪಾದನೆ ಮಾಡಿದ್ದಾನೆ, ಮಹಾನ್ ಯೋಗಿ ಆಗಿದ್ದಾನೆ. ಅವನು ಈ ಭಾರತದ ಆದ್ಯಂತ ಎಲ್ಲ ಕಡೆ ತಿರುಗ್ತಾ ಇದ್ದಾನೆ. ಆದರೆ ಅವನಿಗೆ ಗೊತ್ತು ಈ ಪೂರಿಗೆ, ಈ ಪೂರಿ ಎಂಬ ಒಂದು ಶಬ್ದದ ಅರ್ಥ ಏನಂತ ಹೇಳಿದರೆ, ಜಗನ್ನಾಥ್ ಪುರಿ, ನಿಮ್ಮ ಯಾತ್ರೆ ಪೂರ್ಣ ಆಗಬೇಕಾದ್ರೆ ನೀವು ಜಗನ್ನಾಥ್ ಪುರಿಗೆ ಬರಬೇಕು. ಪೂರಿ ಅಂದರೆ ಕಂಪ್ಲೀಟ್ ಆಯಿತು ಅಂತೇಳಿ ನಿಮ್ಮ ಯಾತ್ರೆ. ಹಾಗೆ ಆ ಕರ್ಮಾಂಗಿರಿ ಯೋಗಿ ಏನು ಮಾಡ್ತಾನೆ, ತಾನು ಎಲ್ಲ ಕಡೆ ಸುತ್ತಕೊಂಡು ಬರ್ತಾನೆ, ಸುತ್ತಕೊಂಡು ಎಲ್ಲ ಕಡೆ ದರ್ಶನ ಮಾಡಿಕೊಂಡು ಬರ್ತಾನೆ, ಎಲ್ಲ ಕಡೆ ದರ್ಶನ ಮಾಡಿಕೊಂಡು ಬಂದು ಬಂದು ಕೊನೆಗೆ ಜಗನ್ನಾಥ್ಪುರಿಗೆ ಬರ್ತಾನೆ. ಜಗನ್ನಾಥ್ಪುರಿಯಲ್ಲಿ ಅದೇ ಟೈಮಲ್ಲಿ ಏನಾಯ್ತು ಅಂತೇಳಿದ್ರೆ ಸ್ನಾನಯಾತ್ರೆ. ಲಾಸ್ಟ್ ಟೈಮ್ ಗೊತ್ತಲ್ಲ, ನಾವು ಲಾಸ್ಟ್ ಟೈಮ್ ಸ್ನಾನಯಾತ್ರೆ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಗಣಪತಿ ಭಟ್ಟ ಬರುವಾಗ ಸ್ನಾನಯಾತ್ರೆ ಆಗಿ ದೇವರು ಹಾತಿ ವೇಷ ಹಾಕ್ಕೊಂಡಿದ್ದದ್ದು. ಹಾತಿ ವೇಷ ಹಾಕಿದ ಮೇಲೆ ದೇವರನ್ನು ಏನು ಮಾಡ್ತಾರೆ, ದೇವರಿಗೆ ಸ್ವಲ್ಪ ಶೀತ ಆಗ್ತದೆ. ಶೀತ ಆದ ದೇವರನ್ನು 15 ದಿವಸ ಏನು ಮಾಡ್ತಾರೆ, ಹೊರಗಡೆ ಬಿಡಲ್ಲ. 15 ದಿವಸ ದೇವರು ಒಳಗಡೆ ಇರ್ತಾರೆ, ಗರ್ಭಗುಡಿಯಲ್ಲಿ ಇರ್ತಾರೆ, ಜಗನ್ನಾಥನ ದರ್ಶನ ಇರೋಲ್ಲ 15 ಡೇಸ್. ಹಾಗೆ ಕರ್ಮಾಂಗಿರಿ ಯೋಗಿ ಬರ್ತಾನೆ, ಕರ್ಮಾಂಗಿರಿ ಯೋಗಿ ಬರುವಾಗ ದರ್ಶನ ಇಲ್ಲ. ಹಾಗೆ ಇವ ನೋಡ್ತಾನೆ, ಯಾರಲ್ಲಿ ಅರ್ಚಕರನ್ನು ಕೇಳ್ತಾರೆ, ಎಷ್ಟೊತ್ತಿಗೆ ದೇವಸ್ಥಾನ ತೆರೀತೀನಿ ಅಂತೇಳಿ, ತೆಗಿತಾರೆ ಅಂತೇಳಿ, ಓಪನ್ ಮಾಡ್ತಾರೆ ಅಂತೇಳಿ. ಅರ್ಚಕರು ಅಂತಾರೆ, ಇನ್ನು ಯಾವಾಗ ಬಂದದ್ದು ಅಂತೇಳಿ. ನಾನೀಗ ಬಂದದಷ್ಟೇ ಅಂತ ಹೇಳ್ತಾನೆ ಕರ್ಮಾಂಗಿರಿ ಯೋಗಿ. ಈಗ ಬಂದದಷ್ಟೇ, ನಿನ್ನೆಗೆ ಕ್ಲೋಸ್ ದರ್ಶನ, ಇನ್ನು 15 ದಿವಸ ಆಗ್ತದೆ ಅಂತ. 15 ದಿವಸ ಯಾವುದಾದ್ರೂ ದೇವಸ್ಥಾನದಲ್ಲಿ 15 ದಿವಸಕ್ಕೆ ದೇವಸ್ಥಾನ ಕ್ಲೋಸ್ ಮಾಡಿರ್ತಾರೆ ಅಂತ. ಅದು ಬೇರೆ ದೇವಸ್ಥಾನದ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಮ್ಮ ಜಗನ್ನಾಥ್ ಮಾತ್ರ ಮತ್ತೆ ನಿಮಗೆ ದರ್ಶನ ಕೊಡಬೇಕಾದ್ರೆ ಇನ್ನೊಂದು 15 ದಿವಸ ಹೋಗ್ತದೆ ಅಂತೇಳಿ. ಯಾಕೆ 15 ದಿವಸ ಅಂತ ಹೇಳಿದರು. ನೋಡಪ್ಪ, ನಿನ್ನೆ ಅವನಿಗೆ ಸ್ನಾನಯಾತ್ರೆ ಆಯಿತು. ಸ್ನಾನಯಾತ್ರೆ ಆಗುವಾಗ ದೇವತೆಗಳೆಲ್ಲ ಬಂದು ಗಂಗೆಯಲ್ಲಿ ಪಾರಿಜಾತ ಹೂವನ್ನು ಮಿಕ್ಸ್ ಮಾಡಿ ಅವನಿಗೆ ಆ ಪರಿಮಳಯುಕ್ತವಾದ ದ್ರವ್ಯದಲ್ಲಿ ಸ್ನಾನ ಮಾಡಿಸ್ತಾರೆ ದೇವತೆಗಳು. ಪಾಂಡಸ್ ಅಲ್ಲಿ ಒಂದು ಗಂಗಾ ಅಂತ ಒಂದು ವಿಶ್ವಾಸವನ್ನು ಹೊಂದಿದಂಥ ಒಂದು ಬಾವಿ ಉಂಟು, ಅಲ್ಲಿದ್ದು ನೀರು ತಂದು ದೇವತೆಗಳು ಚಿನ್ನದ ಪಾತ್ರೆಯಲ್ಲಿ ಅಭಿಷೇಕ ಮಾಡ್ತಾರೆ. ಈ ಪಾಂಡಸ್ ಈ ಅರ್ಚಕರು ಏನು ಮಾಡ್ತಾರೆ, ಅಲ್ಲಿರತಕ್ಕಂಥ ಹತ್ರದಲ್ಲಿ ಗಂಗಾ ಉಂಟು, ಅದರ ಬಗ್ಗೆ ಎಲ್ಲ ಮತ್ತೆ ಹೇಳ್ತೇನೆ ಫ್ಯೂಚರಲ್ಲಿ ಕಥೆಯಲ್ಲಿ ಹೇಳುವಾಗ. ಆ ಗಂಗೆಯಿಂದ ನೀರನ್ನು ತಗೊಂಡು ಬಂದು ಬೆಳ್ಳಿ ಪಾತ್ರೆಯಲ್ಲಿ ಅವನಿಗೆ ಅಭಿಷೇಕ ಮಾಡ್ತಾರೆ. ಭಕ್ತರು ಏನು ಮಾಡ್ತಾರೆ, ನೋಡುವಂಥ ಭಕ್ತರು ಆ ಪ್ರೀತಿ ಹೃದಯ ತುಂಬಿದ, ಆ ವಿಶ್ವಾಸದಿಂದ ತುಂಬಿದಂತಹ, ಆ ಭಕ್ತಿಯಿಂದ ಮಾಡಿದಂಥ ಹೃದಯದ ಪಾತ್ರೆಯಲ್ಲಿ ಆ ಪ್ರೇಮ ಎಂಬ ನೀರನ್ನು ತುಂಬಿಸಿ ಅವನಿಗೆ ಅಭಿಷೇಕ ಮಾಡ್ತಾರೆ. ಹೀಗೆ ಅಭಿಷೇಕ ಆಗಿ 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 ಏನಾಯಿತು ಅಂತೇಳಿದ್ರೆ, ಅವನಿಗೆ ಶೀತ ಆಗಿಬಿಟ್ಟಿದೆ ಅಂತೇಳಿ. ಅವನಿಗೆ ಶೀತ ಆಗಿಬಿಟ್ಟಿದೆ, ಶೀತ ಆಗಿಬಿಟ್ಟು ಅವನು ಇನ್ನೊಂದು 15 ದಿವಸ ಯಾರಿಗೂ ದರ್ಶನ ಕೊಡಲ್ಲ. ಲಕ್ಷ್ಮೀದೇವಿ ಮತ್ತು ಲಕ್ಷ್ಮೀದೇವಿದು ಸ್ವಲ್ಪ ಕೆಲಸದವರು ಇರ್ತಾರೆ ಈ ದೈತಪತಿಗಳು. ದೈತಪತಿಗಳು ಅಂತೇಳಿದರೆ ಆ್ಯಕ್ಚುಲಿ ನೋಡಿದರೆ ಅವರು ನಿಮಗೆ ಏನು ಜಗನ್ನಾಥ ಲೀಲೆ ಮುಂದೆ ಮುಂದೆ ಹೇಳುವಾಗ ನಿಮಗೆ ಅರ್ಥ ಆಗ್ತದೆ. ಅವರು ವಿಶ್ವಾವಸು ಅಂತಂದು ಅಂದರೆ ಈ ಹಂದಿ ಮೇಯಿಸುವವರು ಒಂದು ಸಂಪ್ರದಾಯಕ್ಕೆ ಬಂದವರು, ಆ ಕುಲದಿಂದ ಬಂದವರು. ಅವರು ಮತ್ತು ಲಕ್ಷ್ಮೀದೇವಿ ಇಬ್ಬರು ಸೇರಿ ಜಗನ್ನಾಥನಿಗೆ ಸೇವೆ ಮಾಡೋದು, ಆವಾಗ ಬೇರೆ ಯಾರಿಗೂ ದರ್ಶನ ಇರಲ್ಲ. ಹಾಗೆ ಇವರೇನು ಮಾಡ್ತಾರೆ, ರಾಜ ಹೇಳ್ತಾ ಇವ ಈ ಪೂಜಾರಿಗಳು ಈ ಕರ್ಮಾಂಗಿರಿ ಯೋಗಿಗೆ ಹೇಳ್ತಾರೆ, ನೋಡಪ್ಪ ಇನ್ನು ಸದ್ಯದಲ್ಲಿ ದೇವರಿಗೆ ದರ್ಶನ ದೇವರ ದರ್ಶನ ಕೊಡಲ್ಲ. ಯಾಕಂತ ಹೇಳಿದರೆ ದೇವರೇ ಹೇಳಿದ ಮಾತಿದು. ದೇವರೇ ಸ್ಕಾಂದ ಪುರಾಣದಲ್ಲಿ 22ನೇ ಅಧ್ಯಾಯದಲ್ಲಿ 22ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ, ತತ್ ಪಂಚದಶಾನಿ ಸ್ನಾಪಯಿತ್ವ ಮಾಂ ದೃಪ, ತತ ಪಂಚದಶಾನಿ ಸ್ನಾಪಯಿತ್ವ ಮಾಂ ನೃಪ ಅಚಿತ್ರಾವ ವಿರೂಪಾವ ನ ಪಶ್ಯೇನ ಕದಾಚನ. ಮೊದಲನೇ ಮಾತು ಯಾವುದು, ತತ ಪಂಚದಶಾನಿ, ನೋಡಪ್ಪ ಈ ಸ್ನಾನ ಆದಮೇಲೆ 15 ದಿವಸಗಳವರೆಗೆ ತೂ ಮಾಂ ನೃಪ, ಏ ರಾಜನೇ ನೀವು, ತೂ ಮಾಂ ನೃಪ ಅಚಿತ್ರಾವ ವಿರೂಪಾವ ನ ಪಶ್ಯೇನ ಕದಾಚನ,
ನನ್ನ ರೂಪ ಈ ನೀರು ಹಾಕಿ ಹಾಕಿ ದಾರು ಬ್ರಹ್ಮ ನೋಡಿ ಆ ಉಡ್ಡಲ್ಲಿ ಮಾಡಿರ್ತಾರೆ ನೋಡಿ ವಿಗ್ರಹವನ್ನು, ಅದರ ರೂಪ ಅದಕ್ಕೆ ನ್ಯಾಚುರಲ್ ಪೇಂಟ್ಸ್. ಅದು ನ್ಯಾಚುರಲ್ ಪೇಂಟ್ಸ್ ಅಂದರೆ ಈ ನಮ್ಮ ಈ ಥರ ಈ ಪೇಂಟ್ಸ್ ಅಲ್ಲ, ಕೆಮಿಕಲ್ ಪೇಂಟ್ಸ್ ಅಲ್ಲ ಅದು. ಸೆಗಣಿ ಮತ್ತು ಹುತ್ತದ ಮಣ್ಣು ಇದನ್ನು ಸೇರಿಸಿ ಒಂದು ಕಲರ್ ಮಾಡ್ತಾರೆ, ಆ ಕಲರನ್ನು ಇಲ್ಲೆಲ್ಲ ದೇವರಿಗೆ ಪೇಂಟ್ ಮಾಡ್ತಾರೆ. ಹಾಗೆ ದೇವರು ಹೇಳ್ತಾರೆ ನಂದು ರೂಪ ಸ್ವಲ್ಪ ಅಚಿತ್ರವಾಗಿರ್ತದೆ ಮತ್ತು ವಿರೂಪವಾಗಿರ್ತದೆ. ಅಂದರೆ ದೇವ್ರದ್ದು ಇಂಡೈರೆಕ್ಟ್ ಮಾತು ಏನಂತ ಹೇಳಿದ್ರೆ ಅಭಿಷೇಕ ಎಲ್ಲ ಆದಮೇಲೆ ಮತ್ತೆ ನನಗೆ ಪೇಂಟ್ ಮಾಡಿ ನನ್ನನ್ನು ಒಳ್ಳೆ ಶೃಂಗಾರ ಮಾಡಿ 15 ದಿವಸ ಮೇಲೆ ನಾನು ಹೊರಗೆ ಬರೋದು, ಅಷ್ಟರವರೆಗೆ ಹೊರಗೆ ಬರುವ ಪ್ರಸಂಗ ಇಲ್ಲ. ಆದರೆ ಇದು ಕ್ರಮೇಣ 15 ದಿವಸ ದೇವರಿಗೆ ಶೃಂಗರಿಸೋದು ಅಂದರೆ ಪೇಂಟ್ ಎಲ್ಲ ಮಾಡೋದು, ಮತ್ತು ದೇವರಿಗೆ ಆ ಟೈಮಲ್ಲಿ ಶೀತ ಆಗಿರ್ತದೆ ಅಂತೇಳಿ ನೀರಲ್ಲಿ ಆಡಿ ಆಡಿ ನೀರಲ್ಲಿ ಸ್ನಾನ ಮಾಡಿ ಶೀತ ಆಗಿರ್ತದೆ, ಕೆಲವು ಕಡೆ ಜ್ವರಲಿಲ್ಲ ಅಂತ ಕೂಡ ಹೇಳ್ತಾರೆ ಅದನ್ನು. ಹಾಗೆ ದೇವರಿಗೆ ಆಗ ಕಷಾಯ ಎಲ್ಲ ಕೊಡ್ತಾರೆ, ಕಷಾಯ ಮತ್ತು ಒಳ್ಳೊಳ್ಳೆ ನಮಗೆ ಕೆಲವು ಪಚಕರ್ಪೂರ ಎಲ್ಲ ತಿಂದರೆ ಲವಂಗ ಎಲ್ಲ ತಿಂದರೆ ಘಾಟೆಲ್ಲ ಬರ್ತಲ್ಲ ಕಣ್ಣಿಂದ ಮೂಗಿಂದ ಒಂದು ಗ್ಯಾಸ್ ಬಂದಾಗೆ ಆಗ್ತದಲ್ಲ, ಆ ರೀತಿ ವಸ್ತುಗಳನ್ನೆಲ್ಲ ದೇವರಿಗೆ ನೈವೇದ್ಯ ಮಾಡ್ತಾರೆ. ಆ ನೈವೇದ್ಯ ಮಾಡೋದಂದರೆ ದೇವರದ್ದು ಶೀತ ಹೋಗ್ಲಿಕ್ಕೋಸ್ಕರ, ಅದು ಯಾರಿಗೂ ಕೊಡಲ್ಲ. ಪಾಂಡಸ್ ಮತ್ತು ಅವ್ರಿಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಯಾರಿದ್ರೆ ಅವರಿಗೆ ಸಿಗ್ತದೆ ಆ ಪ್ರಸಾದ, ಆ ಪ್ರಸಾದ ಸೇಲ್ ಎಲ್ಲ ಮಾಡೋಲ್ಲ, ಹೊರಗಿನವರಿಗೆ ಸಿಗೋದು ತುಂಬ ಕಷ್ಟ. ಹಾಗೆ ದೇವರಿಗೆ ಅದೇ ದಿನ ಈ ರೀತಿ ಸರ್ವಿಸ್ ನಡೀತಾ ಇರ್ತದೆ. ಪಾಂಡಗಳು ಕಷಾಯ ಮಾಡಿ ಗಂಜಿ ಮಾಡಿ ಕಷಾಯ ಮಾಡಿ ತಗೊಂಡು ಹೋಗ್ತಾ ಇರ್ತಾರೆ. ಹಾಗೆ ತಗೊಂಡು ಹೋಗ್ತಿರುವಾಗ ಅಲ್ಲಿ ಈ ಕರ್ಮಾಂಗಿರಿ ಯೋಗಿ ನೋಡ್ತಾನೆ, ಈ ಅರ್ಚಕನಲ್ಲಿ ಮಾತಾಡ್ತಾ ಇರ್ತಾನೆ. ಅರ್ಚಕನಲ್ಲಿ ಮಾತಾಡಿಕೊಂಡು ಅವ ಹೇಳ್ತಾನೆ, ಏನು ಹೇಳ್ತಿದ್ರ 15 ದಿನ ದೇವರಿಗೆ ಶೀತ ಆಗಿದೆ, ಜ್ವರ ಬಂದಿದೆ, ದೇವರು ಏನು ಯಾರಿಗೂ ದರ್ಶನ ಕೊಡಲ್ಲ ಹಾಗೆ ಹೇಳ್ತಿರಲ್ಲ ನೋಡಿ. ಅಲ್ಲಿ ಈ ಪಾಂಡಸ್ ದೈತಪತಿಗಳು ಹೋಗ್ತಾ ಇರ್ತಾರೆ, ಅರ್ಚಕರು ಅಂದರೆ ಬೇರೆ ರೀತಿ ಅರ್ಚಕರು, ಅವರು ಕೂಡ ಅರ್ಚನೆ ಮಾಡೋದು ಪೂಜೆ ಎಲ್ಲ ಮಾಡೋದು ಬ್ರಾಹ್ಮಣ ಇದರಿಂದ ಬಂದವರು, ವಿದ್ಯಾಪತಿ ಪರಂಪರೆಯವರು. ಈ ವಿಶ್ವವಸನ ಪರಂಪರೆಯವರು ಆವಾಗ ಮಾತ್ರ ಚಾನ್ಸ್ ಕೊಡ್ತಾರೆ ಇದು ಕೊಟ್ಟು ದೇವರಿಗೆ ನೈವೇದ್ಯ ಎಲ್ಲ ಮಾಡಲಿಕ್ಕೆ. ಫ್ಯೂಚರಲ್ಲಿ ನಾನು ಜಗನ್ನಾಥಲ್ಲಿ ಇಲ್ಲೇ ಸ್ಪಷ್ಟ ಇನ್ನು ಹೇಳುವಾಗ ನಿಮಗೆ ಅದು ವಿಶ್ವವಸ ಯಾರು ಮತ್ತು ವಿದ್ಯಾಪತಿ ಯಾರು ನಿಮಗೆ ಗೊತ್ತಾಗ್ತದೆ, ಅವರ ಪರಂಪರೆ ಏನು ಇವರ ಪರಂಪರೆ ಏನು ಈಗ ನಿಮಗೆ ಸ್ವಲ್ಪ ಕಷ್ಟ ಆಗ್ತದೆ ಅರ್ಥ ಆಗಲಿಕ್ಕೆ. ಹಾಗೆ ಅರ್ಚಕರು ಹೋಗಿ ಈ ಕರ್ಮಾಂಗಿರಿ ಯೋಗಿ ಹೇಳ್ತಾ ಇದ್ದಾರೆ, ಕರ್ಮಾಂಗಿರಿ ಯೋಗಿಗೆ ಅರ್ಚಕರು ಹೇಳ್ತಾ ಇದ್ದಾರೆ ಈಗ ದರ್ಶನ ಕೊಡಲಿಕ್ಕೆ ಆಗೋಲ್ಲಪ್ಪ ಅಂತೇಳಿ. ಹಾಗೆ ಈ ದೈತಪತಿಗಳು ಒಳಗೆ ಹೋಗೋದನ್ನು ನೋಡಿದ ಕರ್ಮಾಂಗಿರಿ ಯೋಗಿ, ಅವ ಹೇಳಿದ ಈ ಪಾಂಡಗಳು ದೇವರ ಹೆಸರು ಹೇಳಿ ಹೇಗೆ ದೇವರ ಹೆಸರನ್ನು ಹೇಳಿ ಒಳಗೆ ಹೋಗಿ ಈ ಕಷಾಯ ಕುಡಿದು ಗಂಜಿ ಎಲ್ಲ ಕುಡಿದು ಒಳಗೆ ಕೂಲ್ ಆಗಿರ್ತದೆ ನೋಡಿ ಅಲ್ಲಿ ಹೋಗಿ ಮಲಗ್ತಾ ಇರ್ತಾರೆ ಮತ್ತು ರಾತ್ರಿ ಆಗೋಗಿ ಹೊರಗೆ ಬರ್ತಾ ಇರ್ತಾರೆ ಅಂಥೇಳಿ ಅವ ಮನಸ್ಸಲ್ಲಿ ನೆನೆಸಿಬಿಟ್ಟ. ಎಷ್ಟು ಹೇಳಿದರೂ ಅವ ಒಪ್ಪಲಿಲ್ಲ, ನನಗೆ ದೇವರ ದರ್ಶನ ಆದಮೇಲೆ ನಾವು ಹೋಗುದು ಅಂತೇಳಿ. ಅರ್ಚಕರು ಹೇಳಿದರು ಅದು ಆಗೋದೇ ಇಲ್ಲ, ನಿನಗೆ ಆಗೋ ಇನ್ನೂ ನಿನಗೆ ಬಲವಾಗಿ ದರ್ಶನ ಮಾಡಿಕೊಂಡು ಹೋಗಲೇಬೇಕು ಅಂತ ಇಚ್ಛೆ ಇದ್ದರೆ ಒಂದು ಮಾತು ನಮ್ಮ ರಾಜನ ಹತ್ರ ಕೇಳು ಅಂತೇಳಿ. ಆ ರಾಜ ಎಲ್ಲಿದ್ದಾನೆ, ಸುಮಾರು 40 ಕಿಲೋಮೀಟರ್ ದೂರದಲ್ಲಿದ್ದಾನೆ ರಾಜ. 40 ಕಿಲೋಮೀಟರ್ ದೂರದಲ್ಲಿದ್ದಾನೆ, ಇವ ಏನು ಮಾಡ್ತಾನೆ ರಾಜನಲ್ಲಿಗೆ ಹೋಗ್ತಾನೆ. ಇವ ಕರ್ಮಾಂಗಿರಿ ಹೋಗಿ ಇವನು ನಡೆದುಕೊಂಡೆಲ್ಲ ಹೋಗೋದಲ್ಲಂತೆ, ಆಗಲೇ ಗಾಳಿಯಲ್ಲಿ ಹಾರಿಕೊಂಡು ಹೋಗೋದು ಹಾಗೆ ಹೋದ ಅಲ್ಲಿಗೆ ಹೋದ. ಅಲ್ಲಿ ಹೋಗಿ ರಾಜನ ಅಂತಃಪುರಕ್ಕೆ ಹೋದ, ಅಂತಃಪುರಕ್ಕೆ ಹೋಗಿ ರಾಜನಿಗೆ ಹೇಳ್ತಾನೆ, ರಾಜ ಇದು ಕಟಕ್ನಲ್ಲಿ ಇರ್ತಾನೆ ರಾಜ, ಅವನ ಹೆಸರು ಕಾಮೇಶ್ವರ ದೇವ್ ಅಂತ ಆಗಿನ ಕಾಲದ ರಾಜನು, ಸುಮಾರನೇ ಇದು 12ನೇ ಶತಮಾನದಲ್ಲಿ ಆದಂಥ ವಿಚಾರ. ಆಗ ಕಾಮೇಶ್ವರ ದೇವ್ ಅಂತಿದ್ದಾನೆ. ಹಾಗೆ ಕಾಮೇಶ್ವರ ದೇವ್ ರಾಜ ಹೇಳ್ತಾನೆ, ಇಲ್ಲ ಇದು ನಮ್ಮದು ಪದ್ಧತಿ, ದೇವಸ್ಥಾನದ ಪದ್ಧತಿ, ಈ ಟೈಮಿಗೆ ನಾವು ಯಾರಿಗೂ ದರ್ಶನಕ್ಕೆ ಬಿಡೋಲ್ಲ, ಇವ ನಾನು ಕೂಡ ಹೋಗ್ಲಿಕ್ಕಿಲ್ಲಪ್ಪ, ಇದು ನಮ್ಮದು ರೂಲ್ಸ್ ಅಂತೇಳಿ. ಜಗನ್ನಾಥನ ಈ ಸ್ನಾನಯಾತ್ರೆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತೇಳಿದರೆ, ಜಗನ್ನಾಥನನ್ನು ಅಲ್ಲಿ ಭಕ್ತರು 15 ದಿವಸ ಅವರ ಜಗನ್ನಾಥ ದರ್ಶನ ಸಿಗೋಲ್ಲ, ಹಾಗೆಲ್ಲರೂ ಅಲರ್ನಾಥಿಗೆ ಹೋಗ್ತಾರೆ. ಅಲರ್ನಾಥದಲ್ಲಿ ಜಗನ್ನಾಥನ ಆ ರೂಪದಲ್ಲಿ ಅವರು ಭಗವಂತನನ್ನು ಅಲ್ಲಿ ಸೇವೆ ಮಾಡ್ತಾರೆ ಎಲ್ಲರೂ. ಅಲರ್ನಾಥಲ್ಲಿ ದೇವರನ್ನು ಆ ಟೈಮಲ್ಲಿ ಓಪನ್ ಇರ್ತದೆ, ಆ ಟೈಮಲ್ಲಿ ದೇವರನ್ನು ಅಲ್ಲಿ ದರ್ಶನ ಮಾಡಿಕೊಳ್ತಾರೆ. ಅಲರ್ನಾಥ್ ಬಗ್ಗೆ ಕೂಡ ಮುಂದಕ್ಕೆ ನಾವು ಚರ್ಚೆ ಮಾಡೋಣ. ಇವ ಕರ್ಮಾಂಗಿರಿ ಯೋಗಿ ಹೇಳ್ತಾನೆ, ನಿನಗೆ ಗೊತ್ತಿಲ್ಲ ಈ ಪಾಂಡಗಳು ಮೋಸ ಮಾಡ್ತಿದ್ದಾರೆ, ಅರ್ಚಕರು ಮೋಸ ಮಾಡ್ತಿದ್ದಾರೆ ನಿನ್ನನ್ನು, ಅಲ್ಲಿ ಒಳಗಡೆ ಏನಿಲ್ಲ, ಇವರು ಈ ಆಹಾರವನ್ನು ತೊಗೊಂಡು ಹೋಗೋದು, ಸ್ನಾನ ಮಾಡೋದು, ದೇವರಿಗೆ ಶೀತ ಆಗಿದೆ ಅಂತ ಹೇಳೋದು, ಇವರು ಒಳಗಡೆ ಹೋಗಿ ಈ ಆಹಾರವನ್ನು ತಿಂದು ಅಲ್ಲೇ ಮಲಗೋದು, ಕೇಳಿದರೆ ದೇವರಿಗೆ ಆರೈಕೆ ಮಾಡ್ತಿದ್ದೇವೆ, ದೇವರಿಗೆ ಚಿಕಿತ್ಸೆ ಮಾಡ್ತಿದ್ದೇವೆ ಅಂತ ಹೇಳ್ತಿದ್ದಾರೆ, ಎಲ್ಲ ಸುಳ್ಳು, ನಾನು ನಿನ್ನ ನಿರೂಪಿಸ್ತೇನೆ, ನಾನು ನಿರೂಪಿಸ್ತೇನೆ ನಂಬ್ತೀಯಾ ಅಂತ ಹೇಳ್ತಾನೆ. ಕರ್ಮಾಂಗಿರಿಯೋಗಿ ಕೇಳುವಾಗ ರಾಜ ಹೇಳ್ತಾನೆ, ನೀನು ಒಂದು ವೇಳೆ ನಿರೂಪಿಸು, ಅಲ್ಲಿ ಹೋಗಿ ಅರ್ಚಕರು ತಿಂದು ಮಲಗಿರ್ತಾರೆ, ಅಲ್ಲಿ ಏನು ಮಾಡೋಲ್ಲ, ದೇವರಿಗೆ ಚಿಕಿತ್ಸೆ ಮಾಡೋಲ್ಲ, ಹಾಗೆ ನೀನು ನಿರೂಪಿಸಿದರೆ ನಾನು ಒಂದು ಕೆಲಸ ಮಾಡ್ತೇನೆ, ಬರುವ ವರ್ಷದಿಂದ ಆ ಪದ್ಧತಿಯನ್ನು ತೆಗೆದು ಬಿಡ್ತೇನೆ ಅಂತೇಳಿ. ಕರ್ಮಾಂಗಿರಿಯನ್ನು ನೋಡ್ತಾ ಇದ್ದಾನೆ ರಾಜ, ಕರ್ಮಾಂಗಿರಿ ಹೊರಗೆ ಬಂದ,
ಹೊರಗೆ ಬಂದು ಅಲ್ಲೊಂದು ವಟ ಒಂದು ಆಲದ ಮರ ಇತ್ತು. ಆಲದ ಮರಕ್ಕೆ ಒಂದು ಕಾಲಲ್ಲಿ ತುಳಿದು ಬಿಟ್ಟ. ತುಳಿದು ಬಿಟ್ಟ ಕೂಡಲೇ ಆಲದ ಮರ ಎದ್ದು ನಿಂತಿತ್ತು ಮೇಲೆ. ಅದ್ರ ಮೇಲೆ ಹೋಗಿ ನಿಂತ. ಮೇಲೆ ನಿಂತದ್ದು ಅಲ್ಲಿಂದ ಮೇಲೆ ನಮ್ಮ ವಿಮಾನ ಮೇಲೆ ಹೋಗ್ತದೆ ನೋಡಿ. ಹಾಗೆ ವಿಮಾನ ತರ ಇವಾಗ ಆ ಮರದ ಸಹಾಯತ ಹೋಗ್ತಾ ಇದ್ದಾನೆ. ಮೇಲಕ್ಕೆ ಮೇಲಕ್ಕೆ ಹೋಗಿ ನೇರ ಜಗನ್ನಾಥ ಪುರಿ ಹತ್ರ ಇಳಿತು ಮರ. ರಾಜನಿಗಾಯ್ತು, ಆ ಇವ ಒಳ್ಳೆ ಪವರ್ಫುಲ್ ವ್ಯಕ್ತಿಯಾಗಿದ್ದಾನೆ, ಏನು ಕಾಲಲ್ಲಿ ತುಳಿದು ಆಲದ ಮರ, ಆಲದ ಮರ ಮೇಲೆ ಬಂತು, ಅದರ ಮೇಲೆ ನಿಂತು ಬಿಟ್ಟ, ಹೋಗಿಬಿಟ್ಟ ಕೂಡಲೇ ಅಂತೇಳಿ ನಿರೂಪಿಸ್ಲಿಕ್ಕೆ. ಪಾಂಡವಗಳಲ್ಲಿ ಏನು ಸೇವೆ ಮಾಡ್ತಾ ಇಲ್ಲ, ಸುಮ್ಮನೆ ಇದೆಲ್ಲ ಅಂತೇಳಿ. ಒಳಗಡೆ ನೋಡಿದರೆ ಆ ಸಮಯದಲ್ಲಿ ಈ ತಾಳೆ ತಾರಿದ ಮರ ಅಂತ ಹೇಳ್ತೇವಲ್ಲ, ತಾಳೆ ಮರ, ತಾಳೆ ಮರದ ಎಲೆಯಲ್ಲಿ ದೇವಸ್ಥಾನದ ಬಾಗಿಲನ್ನು ಮುಚ್ಚಿರ್ತಾರೆ. ಅಲ್ಲಲ್ಲಿ ಸಣ್ಣ ತಾಳೆದ ಮರದ ಅದನ್ನು ಹೀಗೆ ಕಟ್ತ ನೇಯ್ತಾರೆ ನೋಡಿ, ಅದನ್ನೊಂದು ಬಾಗಿಲು ಥರ ಮಾಡಿದ್ದಾರೆ ಅದರ ಎಲೆಯನ್ನು. ಅದರಲ್ಲಿ ಸಣ್ಣ ಗ್ಯಾಪ್ ಇರ್ತದೆ. ಒಳಗೆ ಹೋಗುವಾಗ ಏನು ಮಾಡ್ತಾನೆ ಇವ ಯೋಗಿ ಅಲ್ವಾ, ಒಂದು ಜೇನುನೊಣದ ರೂಪ ತಗೊಳ್ತಾನೆ. ಜೇನುನೊಣದ ರೂಪ ತಗೊಂಡು ಆ ಬಾಗಿಲನ್ನ ಎಲ್ಲಿ ತೂತು ಕಾಣ್ತಾ ಉಂಟ, ರಂಧ್ರ ಕಾಣ್ತಾ ಉಂಟ, ಅಲ್ಲಿಂದ ಒಳಗೆ ಹೋಗ್ಬಿಡ್ತಾನೆ. ಅಲ್ಲಿಂದ ಒಳಗೆ ಹೋಗಿ ನೇರ ಹೋಗ್ತಾನೆ. ನೋಡಲು ಹೋಗುವಾಗ ಅಲ್ಲಿ ಯಾರಿಲ್ಲ, ಒಂದು ಬ್ಯೂಟಿಫುಲ್ ಆದ ಒಂದು ಸುಂದರವಾಗಿರ್ತ ತಾವರೆ ಹೂ ಕಾಣ್ತಾ ಉಂಟು. ಅಲ್ಲಿ ಒಬ್ಬಳು ಹೆಂಗಸು ಕೂತಿದ್ದಾಳೆ, ಯಾರೂ ಅಲ್ಲ, ಲಕ್ಷ್ಮೀದೇವಿ. ಆದರೆ ಇವ ಯೋಗಿ ನೋಡಿ ಹೆಣ್ಣನ್ನು ನೋಡಬಾರ್ದು, ಹೆಂಗಸರನ್ನು ನೋಡಬಾರ್ದು ಅಂತ ಆ ಲಕ್ಷ್ಮೀದೇವಿ ನೋಡ್ಲಿಕ್ಕೆ ಹೋಗಲಿಲ್ಲ. ಆದರೆ ಈ ತಾವರೆ ಹೂವಿನಲ್ಲಿ ಮಧು ಇರ್ತದೆ, ಸಿಹಿ ಇರ್ತದೆ. ಇವನು ಯಾವ ರೂಪ ತಗೊಂಡಿದ್ದಾನೆ, ಜೇನುನೊಣದ ರೂಪ. ಜೇನುನೊಣ ಈ ಸಿಹಿಗೆ ಆಕರ್ಷಣೆ ಆಗೋದು ಸಹಜ. ಇವ ಹೋಗಿ ಅದರೊಳಗಡೆ ಕೂತ್ಬಿಟ್ಟ. ತಾವರೆ ಹೂವು ಮುಚ್ಚಿಬಿಟ್ಟಿತ್ತು, ಮುಚ್ಚಿಬಿಟ್ಟಿತ್ತು. ಇವನಿಗೆ ಗಾಳಿ ತಗೊಳ್ಳಿಕ್ಕೆ ಆಗ್ತಿಲ್ಲ, ಎಷ್ಟು ದೊಡ್ಡ ಯೋಗಿ ಆದರೂ ಒಮ್ಮೆ ಹೊರಗೆ ಬರಬೇಕಲ್ವಾ. ಅದರಿಂದ ಲಕ್ಷ್ಮೀದೇವಿ ಕವರ್ ಮಾಡಿಬಿಟ್ಟಿದ್ದಾಳೆ, ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ಗಾಳಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಜಗನ್ನಾಥ ನನ್ನನ್ನು ರಕ್ಷಿಸು ರಕ್ಷಿಸು ಅಂತ ಕೂಗ್ತಾ ಇದ್ದಾನೆ. ಕೂಡಲೇ ಜಗನ್ನಾಥ ಆ ತಾವರೆ ಹೂವು ಓಪನ್ ಆಯಿತು, ಅದು ಮತ್ತೆ ಓಪನ್ ಆಯಿತು. ಮತ್ತೆ ಈ ಜೇನುನೊಣದ ರೂಪದಿಂದ ಮತ್ತೆ ಹೊರಗೆ ಬಂದ. ಹೊರಗೆ ಬಂದು ನಿಂತಿದ್ದಾನೆ. ಈಗ ರಾಜನಲ್ಲಿ ಹೋಗಿ ಏನು ಹೇಳೋದು, ರಾಜನಲ್ಲಿ ಹೇಳಿಕ್ಕೆ ನಾಚಿಕೆ ಆಗ್ತಾ ಉಂಟು. ಯಾಕಂದರೆ ಅಲ್ಲಿ ಏನಿಲ್ಲ, ಅದೆಲ್ಲ ಸುಮ್ಮನೆ ಹಾಗೆ ಈಗ ಅಂತ ಹೇಳಿದ್ದಾನೆ. ಈಗ ಇವಾಗ ಒಳಗೆ ಹೋಗಿ ಏನು ನೋಡಲಿಲ್ಲ ಅಂತ ಹೇಳಿದರೆ ಇವನ ಮರ್ಯಾದೆ ಹೋಗ್ತದೆ. ಅದಕ್ಕೆ ಮತ್ತೆ ಹೊರಗೆ ಬಂದವ, ಮತ್ತೆ ಇನ್ನೊಮ್ಮೆ ಟ್ರೈ ಮಾಡುವ ಅಂತೇಳಿ ಇನ್ನೊಮ್ಮೆ ಏನು ಮಾಡ್ತಾನೆ, ಯಾವುದು ರೂಪ ತಗೊಳ್ಳಿಲ್ಲ, ಕಂಪ್ಲೀಟ್ ಯಾವ ರೂಪನೂ ತಗೊಳ್ಳದೆ ಪೂರ್ತಿ ಏನು ರೂಪ ಇಲ್ಲ, ಹಾಗೆಯೇ ಯಾರಿಗೂ ಕಾಣದ ಹಾಗೆ ಒಳಗೆ ಹೋಗ್ಬಿಡ್ತಾನೆ. ಒಳಗೆ ಹೋಗುವಾಗ ಅಲ್ಲಿ ಅಷ್ಟ ಲಕ್ಷ್ಮಿಯರು ಅಷ್ಟ ದಿಕ್ಕಿನಲ್ಲಿ ನಿಂತಿದ್ದಾರೆ, ದಿಕ್ಕಿನಲ್ಲಿ ನಿಂತು ಅಷ್ಟ ದಿಕ್ಕಿನಲ್ಲಿ ನಿಂತು ಅವರೆಲ್ಲ ನಗಾಡ್ತಿದ್ದಾರೆ. ಇವಾಗ ಹೋಗಿ ಎಂಥ ಹುಚ್ಚ ನೋಡು, ಯೋಗೇಶ್ವರನಲ್ಲಿ ಇವನ ಯೋಗ ಸಿದ್ಧಿ ಒಂದು ಶಕ್ತಿಯನ್ನು ತೋರಿಸಿದ್ದಾನೆ. ಅವ್ರು ಯಾರು ಒಳಗೆ ಕೂತವ, ಎತ್ರ ಯೋಗೇಶ್ವರ ಸಾಕ್ಷಾತ್ ಕೃಷ್ಣವ, ಅವ ಯೋಗೇಶ್ವರನೇ ಇವನೊಂದು ಪವರ್ ತೋರಿಸಿದ್ದಾನೆ, ಎಂಥ ಹುಚ್ಚ ಅಂತೇಳಿ ಆ ಎಂಟು ದಿಕ್ಕಿನಲ್ಲಿ ಎಂಟು ಲಕ್ಷ್ಮಿಯರು ಒಬ್ಬರನ್ನೊಬ್ಬರು ಇವನನ್ನು ಹೀಯಾಳಿಸಿ ಡೌನ್ ಮಾಡಿ ಮಾತಾಡ್ತಾ ಇದ್ದಾರೆ. ಇವ ತುಂಬ ಅವಮಾನ ಆಯಿತು, ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ತುಂಬ ಬೇಜಾರಾಯ್ತದೆ, ಇವನ ಅಹಂಕಾರವನ್ನು ಜಗನ್ನಾಥ ಮುರಿದು ಬಿಟ್ಟಿದ್ದಾನೆ. ಹಾಗೆ ರಾಜನ ಬಳಿಗೆ ಬರ್ತಾನೆ. ರಾಜನ ಬಳಿಗೆ ಬಂದು ರಾಜನ ಪಾದಕ್ಕೆ ಎರಗ್ತಾನೆ. ರಾಜನ ಪಾದಕ್ಕೆ ಎರಗಿ ಹೇಳ್ತಾನೆ, ನೋಡಪ್ಪ ರಾಜ, ನಾನು 25 ವರ್ಷ ಸಾಧನೆ ಮಾಡಿದ್ದೇನೆ, ಹಿಮಾಲಯದಲ್ಲಿ ತಪಸ್ಸು ಮಾಡಿದ್ದೇನೆ, ಆದರೆ ನನ್ನ ಒಂದು ತಾಂತ್ರಿಕ ಶಕ್ತಿಗಳು, ನನ್ನ ಯೋಗ ಈ ಯೋಗ ಶಕ್ತಿಗಳು ನಮ್ಮ ಜಗನ್ನಾಥನ ಮುಂದೆ ಯಾವ ಕೆಲಸಕ್ಕೂ ಬರಲಿಲ್ಲ, ನನಗೆ ನಾಚಿಕೆ ಆಗ್ತಾ ಉಂಟು. ನಾನು ಮಾಡಿದ ಅಷ್ಟೊಂದು ತಾಂತ್ರಿಕ ಬಲ ಎಲ್ಲ ವ್ಯರ್ಥವಾಗಿ ಹೋಯಿತು, ಜಗನ್ನಾಥನನ್ನು ಕೇವಲ ಪ್ರೀತಿಯಿಂದ ಹೊಂದಬಹುದೇ ವಿನಃ ತನ್ನ ಯೋಗ ಸಾಧನೆಯಿಂದಾಗಿ ತಾಂತ್ರಿಕ ಬಲದಿಂದಾಗಲಿ ಮಂತ್ರ ಬಲಗಳಿಂದಾಗಲಿ ಜಗನ್ನಾಥನನ್ನು ಪಡೆಯೋದು ಅಸಾಧ್ಯ, ಕೇವಲ ಭಕ್ತಿಯಿಂದ ಮಾತ್ರ ಅವನನ್ನು ಸ್ವೀಕಾರ ಮಾಡ್ಬೋದು. ರಾಜ ನನ್ನನ್ನು ಕ್ಷಮಿಸಬೇಕು, ನಿಜವಾಗಿ ಒಳಗಡೆ ಏನು ಯಾರು ನನಗೆ ಕಾಣಲಿಲ್ಲ, ಕೇವಲ ಅಷ್ಟು ದಿಕ್ಕಿನಲ್ಲಿ ಅಷ್ಟ ಶಕ್ತಿಗಳು ಯಾವುದೋ ಕಂಡು ಬರ್ತಾ ಇತ್ತು, ಅವರು ನನ್ನ ನೆಗಾಡಿಕೊಂಡು ನನ್ನನ್ನು ಹೀಯಾಳಿಸ್ತಿದ್ರು, ಅದು ವಿನಃ ಬೇರೆ ವಿಮರ್ಶಿಸ್ತಿದ್ರು, ಅದು ವಿನಃ ನಾನು ಒಳಗಡೆ ಏನು ನೋಡ್ಲಿಕ್ಕೆ ಆಗಲಿಲ್ಲ ಅಂತೇಳಿ ನನಗೆ ರಾಜನಿಗೆ ಹೇಳ್ತಾನೆ. ಇಂಥ ದೇವರನ್ನು ನಾನು ಭಕ್ತಿಯಿಂದ ಮತ್ತೆ ನಾನು ಪ್ರೀತಿಯಿಂದ ಅವನನ್ನು ಪಡೆಯಬೇಕು ಅಂತ ಆಶೆ ಪಡ್ತಿದ್ದೇನೆ, ನನಗೊಂದು ಸಣ್ಣ ಜಾಗ ಕೊಟ್ಟರೆ ನಾನು ಜಗನ್ನಾಥ್ಪುರಿಲೇ ಇಳ್ಕೊಳ್ತೇನೆ, ಇಲ್ಲೇ ಉಳಿದುಕೊಂಡು ಇಲ್ಲೇ ಆ ಜಗನ್ನಾಥನನ್ನು ನಿತ್ಯ ಸೇವೆ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಿ ನನಗೊಂದು ಅವಕಾಶ ಕೊಡಬೇಕು ಅಂತೇಳಿ ಈ ರಾಜನನ್ನು ರಿಕ್ವೆಸ್ಟ್ ಮಾಡ್ತಾನೆ ಕರ್ಮಾಂಗಿರಿ ಯೋಗಿ. ರಾಜ ಅವರಿಗೊಂದು ಸಣ್ಣ ಪ್ಲೇಸ್ ಕೂಡ ಕೊಡ್ತಾನೆ. ಕರ್ಮಾಂಗಿರಿ ಮಹಾದೇವ್ ಅಂತ ಒಂದು ಮಹಾದೇವ್ ಕೂಡ ಅವನೊಟ್ಟಿಗಿದ್ದಾನೆ, ಅಂದರೆ ಅವನು ಪೂಜೆ ಮಾಡುವ ಶಿವಲಿಂಗ ಆ ಕರ್ಮಾಂಗಿರಿ ಮಹಾದೇವ್ ಅವನ ಪೂಜೆ ಮಾಡೋ ದೇವರು. ಅದಕ್ಕೊಂದು ಸಣ್ಣ ಜಾಗ ಕೊಟ್ಟು ಅವನಿಗೆ ಉಳ್ಕೊಳ್ಳಿಕ್ಕೊಂದು ಏರ್ಪಾಡು ಮಾಡಿ ಇರ್ತಾನೆ. ಅಲ್ಲಿದ್ದು ಅವನು ಜಗನ್ನಾಥನ ಸೇವೆಯನ್ನು ಮಾಡಿ ಮತ್ತೆ ಜಗನ್ನಾಥನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಹೀಗೆ ಕರ್ಮಾಂಗಿರಿ ಯೋಗಿಯ ಒಂದು
ಅಹಂಕಾರವನ್ನ ಜಗನ್ನಾಥ ಯೋಗ ಬಲ ತಾಂತ್ರಿಕ ಶಕ್ತಿ ನನಗೆ ಆಗುಂಟು ಈಗುಂಟು 25 ವರ್ಷದಿಂದ ನಾನು ಸಾಧನೆ ಮಾಡಿದ್ದೇನೆ ಹಿಮಾಲಯದಲ್ಲಿ ಈ ರೀತಿಯಲ್ಲಿ ಆಲೋಚನೆ ಮಾಡಿದಂತ ಅವನೊಂದು ಅಹಂಕಾರವನ್ನು ತೆಗೆದು ಬಿಟ್ಟು ಕೇವಲ ಒಂದು ಸರಳತೆಯಿಂದ ಸರಳ ಮನೋಭಾವನೆಯಿಂದ ನನ್ನನ್ನು ಹೊಂದಬಹುದು ಅಂತೇಳಿ ಅವನೊಂದು ಅಹಂಕಾರವನ್ನು ತೆಗೆದು ಬಿಟ್ಟು ಅವನನ್ನು ಸರಳ ವ್ಯಕ್ತಿಯನ್ನಾಗಿ ಮಾಡಿ ಒಂದು ಒಳ್ಳೆಯ ಭಕ್ತನನ್ನಾಗಿ ಮಾಡಿ ಜಗನ್ನಾಥ ಅವನಿಗೆ ಅನುಗ್ರಹ ಮಾಡ್ತಾನೆ. ಹಾಗೆ ಕರ್ಮಾಂಗಿರಿ ಯೋಗಿ ಜಗನ್ನಾಥನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ತಾಳ್ಮೆಯಿಂದ ಕೇಳಿದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಹರೆ ಕೃಷ್ಣ. ಜಗನ್ನಾಥ ಬಲದೇವ್ ಸುಭದ್ರ ಮಹಾರಾಣಿ ಕೀ ಜಯ. ಜಯ ಜಗದ್ಗುರು ಶಿಲ ಪ್ರಭುಪಾದ ಕೀ ಜಯ. ಶಿಲ ಗುರುದೇವ್ ಕೀ ಜಯ. ನಿತಾಯ ಗೋರ್ ಪ್ರೇಮನಂದೇ ಹರಿ ಹರಿ ಬೋಲ್.